ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರೋರಿಂಗ್ ಬಿಸ್ನೆಸ್ ಸ್ಕೂಲ್. ಗೆಳೆಯರೆ, ನೀವು ಕೂಡ ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡುವುದಕ್ಕಾಗಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ? ನಿಮ್ಮ ಬಿಸ್ನೆಸ್ನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಈಗ ಕಸ್ಟಮರ್ಸ್ ಬರ್ತಿಲ್ಲ, ಸೇಲ್ ಆಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ನಿಮಗೂ ಕೂಡ ನಿಮ್ಮ ಬಿಸ್ನೆಸ್ಸನ್ನು ಆನ್ಲೈನ್ನಲ್ಲಿ ಗ್ರೋ ಮಾಡುವ ಆಸೆ ಇದೆಯಾ? ನಿಮಗೂ ಕೂಡ ನಿಮ್ಮ ಬಿಸ್ನೆಸ್ಸನ್ನು ಆನ್ಲೈನ್ನಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಪ್ರಾಫಿಟೇಬಲ್ ವೇನಲ್ಲಿ ಸ್ಕೇಲ್ ಮಾಡುವ ಕನಸಿದೆಯಾ? ಹಾಗಿದ್ರೆ ಡೋಂಟ್ ವರಿ, ನೀವು ನಿಮ್ಮ ಬಿಸ್ನೆಸ್ನ ಮೇಲೆ ಫೋಕಸ್ ಮಾಡಿ, ನಾವು ನಿಮ್ಮ ಬಿಸ್ನೆಸ್ನ ಮಾರ್ಕೆಟಿಂಗ್ ಮೇಲೆ ಕೆಲಸ ಮಾಡ್ತೀವಿ. ಹೌದು ಗೆಳೆಯರೆ, ನಿಮ್ಮ ಬಿಸ್ನೆಸ್ನ ಗ್ರೋತ್ಗಾಗಿ ನಮ್ಮ ರೋರಿಂಗ್ ಆ್ಯಡ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಬಿಸ್ನೆಸ್ ಮೇಲೆ ಫುಲ್ಲಿ ಫೋಕಸ್ ಮಾಡಿ, ನಾವು ನಿಮ್ಮ ಬಿಸ್ನೆಸ್ನ ಮಾರ್ಕೆಟಿಂಗ್ ಮಾಡ್ತೀವಿ ಮತ್ತು ನಿಮಗೆ ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡುವುದಕ್ಕಾಗಿ ಗೈಡ್ ಮಾಡ್ತೀವಿ, ಸಿನ್ಸಿಯರಾಗಿ ಹೆಲ್ಪ್ ಮಾಡ್ತೀವಿ. ಜೊತೆಗೆ ಆ್ಯಡ್ ಫಿಲ್ಮ್ ಮೇಕಿಂಗ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸನ್ನು ಕೂಡ ಕೊಡ್ತೀವಿ. ಸದ್ಯಕ್ಕೆ ಬಹಳಷ್ಟು ಜನರ ಬಿಸ್ನೆಸ್ಗಳು ಡಿಜಿಟಲ್ ಮಾರ್ಕೆಟಿಂಗ್ನ ಕೊರತೆಯಿಂದಾಗಿ, ಆ್ಯಡ್ ಫಿಲ್ಮ್ ಮೇಕಿಂಗ್ನ ಕೊರತೆಯಿಂದಾಗಿ ಮತ್ತು ಸರಿಯಾದ ಗೈಡೆನ್ಸ್ನ ಕೊರತೆಯಿಂದಾಗಿ ಸ್ಟ್ರಕ್ ಆಗಿವೆ, ಲಾಸಿಗೆ ಸಾಕ್ತಾ ಇವೆ. ಅವರ ಅಂಗಡಿಗಳಿಗೆ ಇಲ್ಲವೇ ಅವರ ಒಂದು ಬಿಸ್ನೆಸ್ಗೆ ರೆಗ್ಯುಲರ್ ಆಗಿ ಕಸ್ಟಮರ್ಸ್ಗಳು ಬರಲ್ಲ. ಅಪ್ಪಿತಪ್ಪಿ ಕಸ್ಟಮರ್ಸ್ಗಳು ಬಂದರೂ ಕೂಡ ಅವರು ಸೇಲ್ಸ್ ಆಗಿ ಕನ್ವರ್ಟ್ ಆಗಲ್ಲ. ಅವರ ವೆಬ್ಸೈಟಿಗೆ ಟ್ರಾಫಿಕ್ಕೇ ಬರಲ್ಲ. ಅಪ್ಪಿತಪ್ಪಿ ಟ್ರಾಫಿಕ್ ಬಂದರೂ ಕೂಡ ಬಂದಿರುವ ಲೀಡ್ಸ್ಗಳು ಸೇಲ್ಸ್ ಆಗಿ ಕನ್ವರ್ಟ್ ಆಗಲ್ಲ. ಲಕ್ಷಾಂತರ ರೂಪಾಯಿ ಅವರು ಅಡ್ವರ್ಟೈಸ್ಮೆಂಟ್ ಮೇಲೆ ಖರ್ಚು ಮಾಡಿದ್ದಾರೆ, ಬ್ಯಾನರ್ಗಳ ಮೇಲೆ ಖರ್ಚು ಮಾಡಿದ್ದಾರೆ. ಟಿವಿ ಆ್ಯಡ್ಸು, ಫೇಸ್ಬುಕ್ ಆ್ಯಡ್ಸು, ಗೂಗಲ್ ಆ್ಯಡ್ಸು, ಇನ್ಸ್ಟಾಗ್ರಾಮ್ ಆ್ಯಡ್ಸು, ಯೂಟ್ಯೂಬ್ ಆ್ಯಡ್ಸು, ಈ ರೀತಿ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ತರನಾದ ಪ್ರಯೋಜನ ಆಗಿಲ್ಲ. ಅವರ ಬಿಸ್ನೆಸ್ಸು ಗ್ರೋತ್ಗೆ ಬರ್ತಿಲ್ಲ, ಸ್ಕೇಲ್ ಆಗ್ತಾ ಇಲ್ಲ, ಲಾಸಿನ ಕಡೆಗೆ ಸಾಕ್ತಾ ಇದೆ, ಸ್ಟ್ರಕ್ ಆಗಿ ನಿಂತಿದೆ. ಹೀಗಾಗಿ ಬಹಳಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಟೆನ್ಷನ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡ್ತಾ ಇದ್ದಾರೆ, ತಮ್ಮ ಬಿಸ್ನೆಸ್ಸನ್ನು ಶಟ್ ಡೌನ್ ಮಾಡುವ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಇಂಥವರಲ್ಲಿ ಒಬ್ಬರಾಗಿದ್ದರೆ ನಾನೀಗ ಹೇಳೋದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ನಿಮ್ಮ ಬಿಸ್ನೆಸ್ ಯಾಕೆ ಗ್ರೋ ಆಗ್ತಿಲ್ಲ, ಯಾಕೆ ನಿಮಗೆ ರೆಗ್ಯುಲರ್ ಆಗಿ ಕಸ್ಟಮರ್ಸ್ಗಳು ಸಿಗ್ತಿಲ್ಲ, ಕಸ್ಟಮರ್ಗಳು ಬಂದರೂ ಕೂಡ ಯಾಕೆ ಅವರು ಸೇಲ್ಸ್ ಆಗಿ ಕನ್ವರ್ಟ್ ಆಗ್ತಿಲ್ಲ ಅಂತಂದರೆ, ನಿಮ್ಮ ಬಿಸ್ನೆಸ್ ಕತ್ತಲೆಯಲ್ಲಿದೆ. ಹೌದು ಗೆಳೆಯರೆ, ನಿಮ್ಮ ಬಿಸ್ನೆಸ್ ಕತ್ತಲೆಯಲ್ಲಿದೆ. ಅದಕ್ಕಾಗಿಯೇ ನಿಮ್ಮ ಬಿಸ್ನೆಸ್ಗೆ ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಬರ್ತಿಲ್ಲ, ಅದಕ್ಕಾಗಿಯೇ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತಿಲ್ಲ. ಸದ್ಯಕ್ಕೆ ಈ ಜಗತ್ತು ಡಿಜಿಟಲ್ ಮೀಡಿಯಾಕ್ಕೆ ಅಪ್ಡೇಟ್ ಆಗಿದೆ, ಜಗತ್ತು ತುಂಬಾ ಮುಂದೋಗ್ಬಿಟ್ಟಿದೆ. ನಿಮ್ಮ ಕಸ್ಟಮರ್ಗಳೆಲ್ಲರೂ ಕೂಡ ಆನ್ಲೈನ್ನಲ್ಲಿದ್ದಾರೆ, ಆದರೆ ಅವರಿಗೆ ನಿಮ್ಮ ಬಿಸ್ನೆಸ್ನ ಬಗ್ಗೆ ಏನೂ ಗೊತ್ತೇ ಇಲ್ಲ. ನೀವು ಯಾರು, ಏನು ಸರ್ವಿಸ್ ಕೊಡ್ತೀರಾ, ಯಾವ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಮಾರ್ತಾ ಇದ್ದೀರಾ, ನಿಮ್ಮ ಸರ್ವಿಸ್ನಿಂದಾಗಿ ಇಲ್ಲವೇ ಪ್ರಾಡಕ್ಟ್ನಿಂದಾಗಿ ಹೇಗೆ ಜನರಿಗೆ ಲಾಭ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ತನಕ ಡಿಜಿಟಲ್ ಮೀಡಿಯಾಕ್ಕೆ ಬಂದು ಅಡ್ವರ್ಟೈಸ್ ಮಾಡುವ ಮೂಲಕ, ಮಾರ್ಕೆಟಿಂಗ್ ಮಾಡುವ ಮೂಲಕ ಹೇಳೇ ಇಲ್ಲ. ಹೇಳೋ ಪ್ರಯತ್ನವನ್ನು ಮಾಡಿದರೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿಲ್ಲ. ಅದಕ್ಕಾಗಿ ನೀವು ಕತ್ತಲೆಯಲ್ಲಿದ್ದೀರಾ, ಮತ್ತು ನಿಮ್ಮ ಬಿಸ್ನೆಸ್ ಕೂಡ ಕತ್ತಲೆಯಲ್ಲಿದೆ. ನಿಮ್ಮ ಕಸ್ಟಮರ್ಗಳಿಗೆ ನೀವು ಯಾರಂತ ಗೊತ್ತೇ ಇಲ್ಲ, ನಿಮ್ಮ ಬಿಸ್ನೆಸ್ ಏನು ಎಂಬುದು ಅವರಿಗೆ ಗೊತ್ತೇ ಇಲ್ಲ, ಅವರಿಗೆ ಇದರ ಬಗ್ಗೆ ಐಡಿಯಾನೇ ಇಲ್ಲ. ಒಬ್ಬಳು ಹುಡುಗಿ ಇದ್ದಾಳೆ, ಆಕೆ ತುಂಬಾ ಸುಂದರವಾಗಿದ್ದಾಳೆ, ಆಕೆ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡಿಬಿಟ್ಟು ಮೇಕಪ್ಪನ್ನು ಮಾಡ್ಕೊಂಡಿದ್ದಾಳೆ, ಕಾಸ್ಟ್ಲಿ ಆಗಿರುವ ಬಣ್ಣ ಬಣ್ಣದ ಮಿಂಚೋ ಸೀರೆಯನ್ನು ಕೂಡ ಉಟ್ಕೊಂಡಿದ್ದಾಳೆ, ಮತ್ತು ಮೈತುಂಬ ಬಂಗಾರವನ್ನೆಲ್ಲ ಧರಿಸಿದ್ದಾಳೆ. ಆದರೆ ಆಕೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಯಾಕೆ ಆಕೆ ನಿಮಗೆ ಕಾಣಿಸ್ತಾ ಇಲ್ಲ ಅಂಥೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿ. ಆಕೆ ಯಾರಿಗೂ ಕೂಡ ಯಾಕೆ ಕಾಣಿಸ್ತಾ ಇಲ್ಲಪ್ಪ ಅಂತಂದರೆ, ಆಕೆ ಕತ್ತಲೆ ಕೋಣೆಯಲ್ಲಿದ್ದಾಳೆ. ಹೌದು ಗೆಳೆಯರೇ, ಆಕೆ ಮೈತುಂಬ ಬಂಗಾರ ಹಾಕ್ಕೊಂಡ್ರೂ ಕೂಡ, ಸಿಕ್ಕಾಪಟ್ಟೆ ಖರ್ಚು ಮಾಡಿ ಮೇಕಪ್ ಮಾಡಿಕೊಂಡ್ರೂ ಕೂಡ, ಆಕೆ ಅಷ್ಟೊಂದು ಸುಂದರವಾಗಿದ್ದರೂ ಕೂಡ ಯಾಕೆ ನಿಮಗೆ ಮತ್ತು ಎಲ್ರಿಗೂ ಕಾಣಿಸ್ತಾ ಇಲ್ಲಪ್ಪ ಅಂತಂದರೆ, ಆಕೆ ಕತ್ತಲೆ ಕೋಣೆಯಲ್ಲಿದ್ದಾಳೆ. ಆಕೆ ಕತ್ತಲೆಯಲ್ಲಿರುವುದರಿಂದಲೇ ಆಕೆ ಯಾರಿಗೂ ಕಾಣಿಸ್ತಾ ಇಲ್ಲ. ಸೊ ನಿಮ್ಮ ಅವಸ್ಥೆ ಮತ್ತು ನಿಮ್ಮ ಬಿಸ್ನೆಸ್ನ ಅವಸ್ಥೆ ಕೂಡ ಸೇಮ್ ಟು ಸೇಮ್ ಆಗಿದೆ. ನೀವು ಕೂಡ ಅವಳಂತೆ ಕತ್ತಲೆಯಲ್ಲಿದ್ದೀರಾ. ನೀವು ನಿಮ್ಮ ಬಿಸ್ನೆಸ್ನ ಮೇಲೆ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಇನ್ವೆಸ್ಟ್ ಮಾಡಿದ್ದೀರಾ. ಹಗಲು ರಾತ್ರಿ ಕಷ್ಟಪಟ್ಟು ಜನರಿಗೆ ಒಳ್ಳೊಳ್ಳೆ ಸರ್ವಿಸ್ಗಳನ್ನು ಕೊಡೋದಕ್ಕಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೀರಾ. ಒಳ್ಳೊಳ್ಳೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ಕೊಂಡು ಕುಂತಿದ್ದೀರಾ. ಆದರೆ ನೀವು ಕತ್ತಲೆಯಲ್ಲಿದ್ದೀರಾ. ನಿಮ್ಮ ಬಿಸ್ನೆಸ್ ಏನು, ನಿಮ್ಮ ಸರ್ವಿಸ್ ಏನು, ನಿಮ್ಮ ಪ್ರಾಡಕ್ಟ್ ಏನು, ನಿಮ್ಮಿಂದ ಜನರಿಗೆ ಹೇಗೆ ಹೆಲ್ಪ್ ಆಗತ್ತೆ,
ನಿಮ್ಮ ಹತ್ರ ಇರುವ ಪ್ರಾಡಕ್ಟು ಹೇಗೆ ಜನರ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತೆ ಎಂಬುದನ್ನೆಲ್ಲ ನೀವು ಮಾರ್ಕೆಟಿಗೆ ಹೇಳಿಲ್ಲ, ಜನರಿಗೆ ಹೇಳಿಲ್ಲ, ಸಮಾಜಕ್ಕೆ ಹೇಳಿಲ್ಲ, ಈ ಜಗತ್ತಿಗೆ ಹೇಳಿಲ್ಲ. ಸೊ ನೀವು ಕತ್ಲೆಯಲ್ಲಿದ್ದೀರಾ, ಅದಕ್ಕಾಗಿಯೇ ಜನರು ನಿಮ್ಮ ಹತ್ರ ಬರ್ತಾ ಇಲ್ಲ. ಸೊ ನೀವು ಯಾವಾಗ ಬೆಳಕಿಗೆ ಹೋಗ್ತಿರೋ ಆವಾಗ ನಿಮ್ಮ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ, ಮಾರ್ಕೆಟಿಗೆ ಗೊತ್ತಾಗುತ್ತೆ, ಇಡೀ ಜಗತ್ತಿಗೇ ಗೊತ್ತಾಗುತ್ತೆ. ಬರೀ ದುಡ್ಡು ಖರ್ಚು ಮಾಡಿ ಮೇಕಪ್ ಮಾಡಿಕೊಂಡ್ರೆ ಸಾಲದು. ಮೇಕಪ್ ಮಾಡಿಕೊಂಡ ನಂತರ ಕತ್ತಲ ಕೋಣೆಯಿಂದ ಬೆಳಕಿಗೆ ಬರಬೇಕು, ಹೊರಗೆ ಬರಬೇಕು, ನಾಲ್ಕು ಜನರ ಮಧ್ಯಕ್ಕೆ ಬರಬೇಕು, ನಾಲ್ಕು ಜನರಿಗೆ ನಿಮ್ಮ ಬಗ್ಗೆ ಹೇಳಬೇಕು, ನಾಲ್ಕು ಜನ ನಿಮ್ಮನ್ನು ನೋಡೋ ಥರ ಅಟೆನ್ಷನನ್ನು ಗ್ರ್ಯಾಬ್ ಮಾಡಬೇಕು. ಆವಾಗ ಜನ ನಿಮಗೆ ಗಮನವನ್ನು ಕೊಡ್ತಾರೆ, ಅಟೆನ್ಷನ್ ಕೊಡ್ತಾರೆ. ಸೊ ಜನರ ಕಿವಿಗೆ ನಿಮ್ಮ ಬಗ್ಗೆ ಸುದ್ದಿ ಬೀಳುತ್ತೆ, ಜನರ ಕಣ್ಣಿಗೆ ನೀವು ಕಾಣಿಸ್ತೀರಾ, ಆವಾಗ ನಿಮ್ಮ ಬಿಸ್ನೆಸ್ನ ಮಾರ್ಕೆಟಿಂಗ್ ಆಗುತ್ತೆ, ಆವಾಗ ನಿಮ್ಮ ಬಿಸ್ನೆಸ್ನ ಬಗ್ಗೆ ಮಾರ್ಕೆಟ್ನಲ್ಲಿ ಒಂದು ಅವೇರ್ನೆಸ್ ಮೂಡುತ್ತೆ. ಸೊ ಅದಕ್ಕಾಗಿ ನೀವು ಕಂಪಲ್ಸರಿಯಾಗಿ ನಿಮ್ಮ ಬಿಸ್ನೆಸ್ನ ಅಡ್ವರ್ಟೈಸಿಂಗನ್ನು ಮತ್ತು ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡಲೇಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಬರೀ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಗೂಗಲ್ನಲ್ಲಿ, ಯೂಟ್ಯೂಬ್ನಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ರನ್ ಮಾಡೋದಲ್ಲ. ಜನರಿಗೆ ಏನೇನೋ ಸುಳ್ಳನ್ನೇ, ಏನೇನೋ ಭ್ರಮಾತ್ಮಕವಾಗಿ ಮಾತುಗಳನ್ನು ಹೇಳಿ ಆ್ಯಡ್ಗಳನ್ನು ಬಿತ್ತರಣೆ ಮಾಡೋದಲ್ಲ. ಸಾವಿರಾರು ತರಹದ ಡಿಜಿಟಲ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್ಗಳಿವೆ. ಹೆಂಗೆ ಡಾಕ್ಟ್ರುಗಳು ಈ ರೋಗಿಗೆ ಯಾವ ರೋಗ ಇದೆ ಎಂಬುದನ್ನು ಪತ್ತೆ ಹಚ್ಚಿ ಸ್ಕ್ಯಾನಿಂಗನ್ನು ಮಾಡಿ ಪ್ರಾಬ್ಲಮ್ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೋ, ಅದೇ ರೀತಿ ನೀವು ಕೂಡ ನಿಮ್ಮ ಬಿಸ್ನೆಸ್ ಏನು, ನಿಮ್ಮ ಬಿಸ್ನೆಸ್ನಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಎಂಬುದನ್ನೆಲ್ಲ ಸರಿಯಾಗಿ ಅನಲೈಸ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು. ಅಂದಾಗಲೇ ನಿಮಗೆ ಪಾಸಿಟಿವ್ ರಿಸಲ್ಟ್ಗಳು ಸಿಗ್ತವೆ. ಅದನ್ನು ಬಿಟ್ಬಿಟ್ಟು ಯಾವುದೇ ಒಂದು ಡಿಜಿಟಲ್ ಮಾರ್ಕೆಟರನ್ನು ಹೈಯರ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಬ್ಬಳು ಚೆನ್ನಾಗಿರುವ ಹುಡುಗಿಯನ್ನು ಹಾಕಿಬಿಟ್ಟು ಏನೇನೋ ಅಡ್ವರ್ಟೈಸ್ಮೆಂಟ್ಗಳನ್ನು ರನ್ ಮಾಡಿ ಲಕ್ಷಾಂತರ ಹಣವನ್ನು ಸುಟ್ಟರೆ ನಿಮ್ಮ ಬಿಸ್ನೆಸ್ ಗ್ರೋ ಆಗಲ್ಲ. ನೀವು ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಐಡಿಯಲ್ ಕಸ್ಟಮರ್ ಯಾರು, ಆತ ಎಲ್ಲಿರ್ತಾನೆ, ಆತ ಏನು ಕೆಲಸ ಮಾಡ್ತಾನೆ, ಆತ ತಿಂಗಳಿಗೆ ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ, ಅವನ ಮೆಂಟ್ಯಾಲಿಟಿ ಯಾವ ರೀತಿ ಇದೆ, ಅವನ ಸೈಕಾಲಜಿ ಯಾವ ರೀತಿ ಇದೆ, ಮತ್ತು ಅವನ ಏಜ್ ಏನು, ಎಕ್ಸಾಕ್ಟ್ ಲೊಕೇಶನ್ ಏನು, ಅವನ ಲೈಕ್ಸ್ಗಳೇನು, ಡಿಸ್ಲೈಕ್ಸ್ಗಳೇನು, ಅವನ ಇಂಟ್ರೆಸ್ಟ್ ಏನು, ಅವನ ಬೈಯಿಂಗ್ ಕೆಪ್ಯಾಸಿಟಿ ಏನು ಎಂಬಿತ್ಯಾದಿ ಫ್ಯಾಕ್ಟರ್ಸ್ಗಳನ್ನು ನೀವು ಸರಿಯಾಗಿ ಸ್ಟಡಿ ಮಾಡಿಬಿಟ್ಟು ಬೈಯರ್ ಪರ್ಸೋನವನ್ನು ಪ್ರಿಪೇರ್ ಮಾಡಿಕೊಂಡ್ಬಿಟ್ಟು ಅದಾದ ನಂತರ ನೀವು ನಿಮ್ಮ ಐಡಿಯಲ್ ಕಸ್ಟಮರ್ಗಳನ್ನು ಡಿಜಿಟಲ್ ಮಾರ್ಕೆಟ್ನಲ್ಲಿ ಟಾರ್ಗೆಟ್ ಮಾಡಿದರೆ ಮಾತ್ರ ನಿಮಗೆ ರೆಗ್ಯುಲರಾಗಿ ಕಸ್ಟಮರ್ಸ್ಗಳು ಸಿಗ್ತಾರೆ, ಸಿಕ್ಕಿರುವ ಕಸ್ಟಮರ್ಸ್ಗಳು ಸೇಲ್ಸಾಗಿ ಕನ್ವರ್ಟ್ ಆಗ್ತಾರೆ, ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ, ನಿಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಮತ್ತು ನಿಮ್ಮ ಬಿಸ್ನೆಸ್ಸು ಬೇಗನೆ ಗ್ರೋ ಆಗುತ್ತೆ ಮತ್ತು ಸ್ಕೇಲ್ ಆಗುತ್ತೆ. ಅದಕ್ಕಾಗಿ ನೀವಿಲ್ಲಿ ಒಳ್ಳೆ ಡಿಜಿಟಲ್ ಮಾರ್ಕೆಟರನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಇದರ ಬಗ್ಗೆ ಏನೂ ಐಡಿಯಾ ಇಲ್ಲದಿದ್ದರೂ ಕೂಡ ಡೋಂಟ್ ವರಿ, ನಿಮ್ಮೊಂದಿಗೆ ನಮ್ಮ ರೋರಿಂಗ್ ಆ್ಯಡ್ಸ್ ಸದಾ ಇದ್ದೇ ಇರುತ್ತೆ ಮತ್ತು ನಿಮಗೆ ಸರಿಯಾಗಿ ಗೈಡ್ ಮಾಡುತ್ತೆ. ನಾನೀಗ ನಿಮಗೆ ಒಂದು ಸಿಂಪಲ್ ಆಗಿರುವ ಪ್ರಶ್ನೆಯನ್ನು ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನೀವು ನಿಮಗೆ ಪರಿಚಯನೇ ಇಲ್ದಿರುವ ಹುಡುಗಿ ಹತ್ರ ಹೋಗಿಬಿಟ್ಟು ಐ ಲವ್ ಯು ಅಂಥೇಳಿ, ನಾನು ನಿನ್ನ ಪ್ರೀತಿಸ್ತೀನಿ, ನನ್ನನ್ನು ಪ್ರೀತಿ ಮಾಡು, ಮದುವೆ ಆಗ್ತೀಯಾ ಅಂತ ಕೇಳಿದರೆ ಆಕೆ ಒಪ್ಕೋತಾಳಾ, ಅವಳ ರಿಯಾಕ್ಷನ್ ಹೇಗಿರುತ್ತೆ, ಆಕೆ ಮೊದಲು ಪ್ಯಾನಿಕ್ ಆಗ್ತಾಳೆ, ನಿಮ್ಮ ಮೇಲೆ ಡೌಟ್ ಬೀಳ್ತಾಳೆ, ನಿಮ್ಮ ಮೇಲೆ ಆಕೆಗೆ ಕೋಪ ಬರುತ್ತೆ, ಆಕೆ ಚಪ್ಪಲಿ ತೊಗೊಂಡು ನಿಮಗೆ ಹೊಡಿತಾಳೆ, ಮುಖದ ಮೇಲೇ ಉಗಿತಾಳೆ. ಯಾಕೆ ಹೀಗೆ ಮಾಡ್ತಾಳೆ ಅಂತಂದರೆ ಅವಳಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ನೀವು ಯಾರಂತಲೇ ಗೊತ್ತಿಲ್ಲ, ನೀವೇನು ಮಾಡ್ತೀರಿ ಅಂತಲೇ ಗೊತ್ತಿಲ್ಲ. ಡೈರೆಕ್ಟಾಗಿ ಹೋಗಿ ನೀವು ಅವಳಿಗೆ ಪ್ರಪೋಸ್ ಮಾಡಿದರೆ ಆಕೆ ಶಾಕ್ ಆಗ್ತಾಳೆ, ಪ್ಯಾನಿಕ್ ಆಗ್ತಾಳೆ, ಮತ್ತು ನಿಮಗೆ ಸರಿಯಾಗಿ ಉಗಿತಾಳೆ. ಸೊ ಅದೇ ರೀತಿ ನಿಮ್ಮೊಂದಿಗೆ ಆಗತ್ತೆ. ನೀವು ಮೊದಲು ಮಾರ್ಕೆಟ್ನಲ್ಲಿ ನಿಮ್ಮ ಬಿಸ್ನೆಸ್ನ ಬಗ್ಗೆ ಸರಿಯಾಗಿ ಅವೇರ್ನೆಸ್ಸನ್ನು ಮೂಡಿಸೋದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ಫೇಸ್ಬುಕ್ಕಲ್ಲಿ, ಗೂಗಲಲ್ಲಿ, ಯೂಟ್ಯೂಬಲ್ಲಿ ಅಥವಾ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲೆಲ್ಲ ಈ ರೀತಿ ಗಲತ್ ಪುಲತ್ ಅಡ್ವರ್ಟೈಸ್ಗಳನ್ನು ಕಸ್ಟಮರ್ಸ್ಗಳ ತಲೆ ಮೇಲೆ ಹಿಂಗೆ ಎಸೆದ್ರೆ ಕಸ್ಟಮರ್ಸ್ಗಳು ಕೂಡ ಇದೇ ರೀತಿ ರಿಯಾಕ್ಟ್ ಮಾಡ್ತಾರೆ. ಕಸ್ಟಮರ್ಸ್ಗಳು ನಿಮ್ಮನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಸೊ ಕಸ್ಟಮರ್ಸ್ಗಳ ಮೇಲೆ ಈ ರೀತಿ ಟಾರ್ಗೆಟನ್ನು ಮಾಡಿ ದಾಳಿ ಮಾಡೋದ್ರಿಂದ, ಅವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ, ಇರಿಟೇಟ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಲೀಡ್ಸ್ ಬರಲ್ಲ. ಲೀಡ್ಸ್ ಬಂದರೂ ಕೂಡ ಅವು ಸೇಲ್ಸಾಗಿ ಕನ್ವರ್ಟ್ ಆಗಲ್ಲ. ಮೆಜಾರಿಟಿ ಆಫ್ ಬಿಸ್ನೆಸ್ ಓನರ್ಗಳು ಇದೇ ತಪ್ಪನ್ನು ಮಾಡ್ತಾ ಇದ್ದಾರೆ, ಡೈರೆಕ್ಟಾಗಿ ಹೋಗಿ ಕಸ್ಟಮರ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ.
ನೀವು ಈ ತಪ್ಪನ್ನು ಮಾಡಬೇಡಿ. ನೀವು ಮೊದಲು ನಿಮ್ಮ ಬಿಸ್ನೆಸ್ ಏನು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಐಡಿಯಲ್ ಕಸ್ಟಮರ್ಗಳ ಬಯರ್ ಪರ್ಸನನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಮಾರ್ಕೆಟ್ನಲ್ಲಿ ನಿಮ್ಮ ಬಿಸ್ನೆಸ್ನ ಬಗ್ಗೆ, ಸರ್ವಿಸ್ನ ಬಗ್ಗೆ, ಪ್ರೊಡಕ್ಟ್ನ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ. ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ ನಂತರ ಸಿಸ್ಟಮ್ಯಾಟಿಕ್ ಆದ ಫನಲ್ಗಳ ಮೂಲಕ ಕಸ್ಟಮರ್ಗಳನ್ನು ನಿಮ್ಮೆಡೆಗೆ ಸೆಳೀರಿ. ಸೊ ಆವಾಗ ನಿಮಗೆ ಬೇಕಾಗಿರುವ ರಿಸಲ್ಟ್ಗಳು ಸಿಗ್ತವೆ. ಸೊ ಅದಕ್ಕಾಗಿ ನೀವು ಓರ್ವ ರೈಟ್ ಡಿಜಿಟಲ್ ಮಾರ್ಕೆಟರನ್ನು ಹೈಯರ್ ಮಾಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆದ ಸ್ಟೆಪ್ ಆಗಿದೆ. ನಾವಿರುವಾಗ ನೀವು ಅನಾವಶ್ಯಕವಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಬಿಸ್ನೆಸ್ ಏನು ಬೇಕಾದರೂ ಆಗಿರಲಿ, ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ. ನೀವು ಎಜುಕೇಷನ್ ಬಿಸ್ನೆಸ್ನಲ್ಲಿದ್ದರೆ ನಿಮ್ಮದೇ ಆದ ಸ್ವಂತ ಸ್ಕೂಲ್, ಕಾಲೇಜ್, ಕೋಚಿಂಗ್ ಇನ್ಸ್ಟಿಟ್ಯೂಟನ್ನು ರನ್ ಮಾಡ್ತಾ ಇದ್ದರೆ, ನೀವು ಆನ್ಲೈನ್ ಕೋರ್ಸ್ ಸೆಲ್ ಮಾಡ್ತಾ ಇದ್ದರೆ, ಆನ್ಲೈನ್ನಲ್ಲಿ ಕ್ಲಾಸಸ್ಗಳನ್ನು ರನ್ ಮಾಡ್ತಾ ಇದ್ದರೆ, ನೀವು ನಿಮ್ಮದೇ ಆದ ಹಾಸ್ಪಿಟಲನ್ನು ನಡೆಸ್ತಾ ಇದ್ದರೆ, ನೀವೊಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿದ್ದರೆ, ಉದಾಹರಣೆಗೆ ಕಾರ್ಡಿಯೋಲಜಿಸ್ಟ್, ಆಡಿಯೋಲಜಿಸ್ಟ್, ಡೆಂಟಿಸ್ಟ್, ENT ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್, ಆರ್ಥೋಪೆಡಿಕ್ ಸರ್ಜನ್, ಸೈಕಿಯಾಟ್ರಿಸ್ಟ್, ವೆಟರ್ನರಿ ಡಾಕ್ಟರ್, ರೇಡಿಯೋಲಜಿಸ್ಟ್, ಪುಲ್ಮೊನೋಲಜಿಸ್ಟ್, ಎಂಡೋಕ್ರಿಯೋನೋಲಜಿಸ್ಟ್, ಆಂಕೋಲಜಿಸ್ಟ್, ನ್ಯೂರೋಲಜಿಸ್ಟ್, ಸೈಕೋಲಜಿಸ್ಟ್ ಆಗಿದ್ದರೆ, ನೀವೊಬ್ಬ CA CS, ಲಾಯರ್, ಅಡ್ವೊಕೇಟ್, ಲೋನ್ ಏಜೆಂಟ್, ಇನ್ಸೂರೆನ್ಸ್ ಏಜೆಂಟ್, ಬಿಸ್ನೆಸ್ ಕೋಚ್, ಲೈಫ್ ಕೋಚ್, ಫಿಟ್ನೆಸ್ ಟ್ರೈನರ್, ಹೆಲ್ತ್ ಅಡ್ವೈಸರ್, ನ್ಯೂಟ್ರಿಷನಿಸ್ಟ್, ಫಿಲ್ಮ್ ಮೇಕರ್, ಆರ್ಟಿಸ್ಟ್, ಟೀಚರ್, ಮೆಂಟರ್, ಫೋಟೋಗ್ರಾಫರ್, ವೆಡ್ಡಿಂಗ್ ಫಿಲಮ್ ಮೇಕರ್, ಬಿಸ್ನೆಸ್ ಮ್ಯಾನ್, ಸ್ಟಾರ್ಟಪ್ ಫೌಂಡರ್ ಆಗಿದ್ದರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದರೆ, ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡಿ ಅದನ್ನು ಗ್ರೋ ಮಾಡುವುದಕ್ಕಾಗಿ ನಿಮಗೆ ನಮ್ಮ ರೋರಿಂಗ್ ಆ್ಯಡ್ಸ್ ಖಂಡಿತವಾಗಿಯೂ ಸಹಾಯ ಮಾಡೇ ಮಾಡುತ್ತದೆ. ನಂಗೆ ಗೊತ್ತು ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ. ಅದಕ್ಕಾಗಿ ನೀವು ನಿಮ್ಮ ಬಿಸ್ನೆಸ್ ಮೇಲೇ ಫೋಕಸ್ ಮಾಡಿ. ನಾವು ನಿಮ್ಮ ಬಿಸ್ನೆಸ್ನ ಮಾರ್ಕೆಟಿಂಗ್ನ ಮೇಲೆ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ನಾವು ಭಾರತದ ಬೆಸ್ಟ್ ಡಿಜಿಟಲ್ ಮಾರ್ಕೆಟರ್ ಆಗಿರದೇ ಇರಬಹುದು, ಆದರೆ ನಾವು ಮತ್ತು ನಮ್ಮ ರೋರಿಂಗ್ ಆ್ಯಡ್ಸ್ ಭಾರತದ ಒನ್ ಆ್ಯಂಡ್ ಓನ್ಲಿ ರೈಟ್ ಡಿಜಿಟಲ್ ಮಾರ್ಕೆಟರ್ ಎಂಬ ಹೆಮ್ಮೆ ನಮಗಿದೆ. ನಾವು ಮಾರ್ಕೆಟ್ನಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಒಂದು ವೇಳೆ ನಿಮಗೆ ನಮ್ಮ ಮೇಲೆ ಭರವಸೆ ಇದ್ದರೆ, ನೀವು ಈಗಲೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಸರ್ವಿಸ್ಗಾಗಿ ಆನ್ಲೈನ್ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ. ಸೊ ನೀವು ಈ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿದ ನಂತರ ನಾನು ನಿಮ್ಮೊಂದಿಗೆ 1 ಗಂಟೆ 1-to-1 ಲೈವ್ನಲ್ಲಿ ಡಿಸ್ಕಸ್ ಮಾಡುವೆ. ಒಂದು ವಿಡಿಯೋ ಮೀಟಿಂಗ್ನಲ್ಲಿ ನಿಮ್ಮೊಂದಿಗೆ ಮಾತನಾಡುವೆ. ನಿಮ್ಮ ಬಿಸ್ನೆಸ್ ಏನು, ನಿಮ್ಮ ಬಿಸ್ನೆಸ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಆ್ಯಕ್ಚುವಲ್ ಆಗಿ, ಮತ್ತು ಯಾವ ರೀತಿ ನೀವು ಈ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಹೆಂಗೆ ಗ್ರೋ ಮಾಡ್ಬೋದು, ಹೆಂಗೆ ಸ್ಕೇಲ್ ಮಾಡ್ಬೋದು, ಅದಕ್ಕಾಗಿ ಏನೇನೆಲ್ಲ ಮಾಡಬೇಕಾಗತ್ತೆ, ಏನೇನೆಲ್ಲ ಟೆಕ್ನಿಕ್ಸ್ಗಳಿವೆ, ಸೊಲ್ಯೂಷನ್ಗಳಿವೆ, ಮತ್ತು ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗತ್ತೆ ಎಂಬಿತ್ಯಾದಿ ವಿಷಯಗಳನ್ನೆಲ್ಲ ನಾನು ನಿಮ್ಮೊಂದಿಗೆ ಮೀಟಿಂಗ್ ಮಾಡಿದ ನಂತರ ಅನಲೈಸ್ ಮಾಡುವೆ, ಮತ್ತು ನಮ್ಮ ಟೀಮ್ನೊಂದಿಗೆ ಡಿಸ್ಕಸ್ ಮಾಡುವೆ, ರಿಸರ್ಚನ್ನು ಮಾಡುವೆ, ಮತ್ತು ನಿಮಗೆ ಫೈನಲ್ ಆಗಿ ಒಂದು ಕೊಟೇಶನನ್ನು ಕೊಡುವೆ. ಸೊ ನಾನು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ಬಿಸ್ನೆಸ್ಸನ್ನು ಅನಲೈಸ್ ಮಾಡಿಬಿಟ್ಟು ಕೊಟೇಶನನ್ನು ಕೊಟ್ಟ ನಂತರ ನಿಮಗೆ ಇದು ಇಷ್ಟ ಆದರೆ ನೀವು ನಮ್ಮೊಂದಿಗೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ಬಿಡಬಹುದು. ಯಾವುದೇ ತರಹದ ಒತ್ತಾಯಗಳನ್ನು ನಮ್ಮ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಸೀರಿಯಸ್ ಆಗಿದ್ದರೆ, ಸೊ ನಿಮಗೆ ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡಲೇಬೇಕು ಎಂಬ ಹಠ ಇದ್ದರೆ, ಛಲ ಇದ್ದರೆ, ಸೊ ಈಗಲೇ ನೀವು ಡಿಸಿಷನನ್ನು ತೆಗೆದುಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಫಿಲ್ಅಪ್ ಮಾಡಿ. ಮತ್ತು ಇದು ಪೇಯ್ಡ್ ಆನ್ಲೈನ್ ಮೀಟಿಂಗ್ ಆಗಿದೆ, ಸೊ ಇದಕ್ಕೆ ಅಟೆಂಡ್ ಆಗಿ. ನಾವು ಬರೀ ಸೀರಿಯಸ್ ಕಸ್ಟಮರ್ಸ್ಗಳ ಜೊತೆಗಷ್ಟೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮ ಟೈಮು ಕಾಸ್ಟ್ಲಿ ಆಗಿದೆ, ಸೊ ನಾವು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇದೊಂಥರ ಸ್ಮಾಲ್ ಟೋಕನ್ ಅಮೌಂಟ್ ಆಗಿದೆ. ಹೇಗೆ ನೀವು ಹಾಸ್ಪಿಟಲ್ಗೆ ಹೋದಾಗ OPDಯಲ್ಲಿ ಹೋಗ್ತಾ ಇದ್ದಂತೆ ನಿಮಗೆ 500 ರೂಪಾಯಿ ತೆಗೆದುಕೊಂಡ್ಬಿಟ್ಟು ನಿಮಗೆ KS ID ರಿಜಿಸ್ಟರ್ ಮಾಡಿ ಕೊಡ್ತಾರಲ್ಲ, ಕೇಸ್ ಪೇಪರ್ ಥರ, ಸೊ ಇದು ಕೂಡ ಅದೇ ರೀತಿ ಆಗಿದೆ. ಸೊ ಈಗ ನಿಮ್ಮ ಬಿಸ್ನೆಸ್ನ ಹೆಲ್ತು ಸರಿಯಾಗಿಲ್ಲ, ನಾವು ಬಿಸ್ನೆಸ್ನ ಡಾಕ್ಟರ್ಗಾಗಿದ್ದೇವೆ. ಸೊ ಅದಕ್ಕಾಗಿ ನಿಮ್ಮಿಂದ ಒಂದು ಮಿನಿಮಮ್ ಅಮೌಂಟನ್ನು ಚಾರ್ಜ್ ಮಾಡಿಯೇ ನಾವು ನಿಮ್ಮೊಂದಿಗೆ 1 ಗಂಟೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ.
ನಾವು ನಿಮ್ಮ ಬಿಸ್ನೆಸ್ಸನ್ನು ಅನಲೈಸ್ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡೇ ನಿಮಗೆ ಏನು ಬೇಕೋ ಅದನ್ನು ಗೈಡ್ ಮಾಡ್ತೀವಿ. ಮತ್ತು ಜೊತೆಗೆ ನಿಮಗೆ ಬೇಕಾದ ಆ್ಯಡ್ ಫಿಲ್ಮ್ ಮೇಕಿಂಗ್ ಸರ್ವಿಸು ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸನ್ನು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ಅದಕ್ಕಾಗಿಯೇ ನಿಮಗೆ ಸ್ಟ್ಯಾಂಡರ್ಡ್ ಆಗಿರುವ ಕೊಟೇಷನನ್ನು ಕೊಡ್ತೀವಿ. ಸೊ ಒಂದು ವೇಳೆ ನೀವು ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡಲೇಬೇಕು ಅನ್ನೋ ಒಂದು ಛಲದಲ್ಲಿದ್ದರೆ, ಅನ್ನೋ ಡಿಸಿಷನ್ನಲ್ಲಿದ್ದರೆ, ಈಗಲೇ ಈ ಆನ್ಲೈನ್ ಮೀಟಿಂಗ್ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ ಮತ್ತು ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡುವುದಕ್ಕಾಗಿ ಮೊದಲ ಹೆಜ್ಜೆಯನ್ನು ಸಕ್ಸಸ್ಫುಲ್ ಆಗಿಡಿ. ಬೇಗನೆ ಡಿಸಿಷನನ್ನು ತೆಗೆದುಕೊಳ್ಳಿ. ನಾನು ನಿಮ್ಮೊಂದಿಗೆ ಆನ್ಲೈನ್ ಮೀಟಿಂಗ್ನಲ್ಲಿ ಮತ್ತೆ ಸಿಗುವೆ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದಗಳು.